ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್. ತಾರಕಕ್ಕೇರಿದ ನಟ ಅನಿರುದ್ಧ್ ನಿರ್ಮಾಪಕರ ನಡುವಿನ ಮನಸ್ತಾಪ. ಕಿರುತೆರೆಯಿಂದ ಅನಿರುದ್ಧ್ ಎರಡು ವರ್ಷ ಬಳಸಿಕೊಳ್ಳದಿರಲು ನಿರ್ಧಾರ. ಜೊತೆ ಜೊತೆಯಲ್ಲಿ ಧಾರವಾಹಿಗೂ ತಟ್ಟಲಿದೆ ಬಹಿಷ್ಕಾರದ ಬಿಸಿ. ಗೋಕಾಕ್ನಲ್ಲಿ ರಾಯಣ್ಣ ಭಾವಚಿತ್ರಕ್ಕೆ ಅವಮಾನ. ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಹರಿದು ಹಾಕಿದ ಕಿಡಿಗೇಡಿಗಳು. ಟೈರ್ಗೆ ಬೆಂಕಿ ಹಚ್ಚಿ ಹನಗಾಂವ್ ಗ್ರಾಮಸ್ಥರ ಆಕ್ರೋಶ. ಕಮಿಷನ್ ಆರೋಪದ ಬೆನ್ನಲ್ಲೇ ಕೆಎಸ್ ಈಶ್ವರಪ್ಪಗೆ ಮತ್ತೊಂದು ಸಂಕಷ್ಟ. ಅಕ್ರಮ ಆಸ್ತಿಗಳಿಗೆ ಸಂಬಂಧ ಪ್ರಧಾನಿ ಮೋದಿಗೆ ದೂರು. ಶಿವಮೊಗ್ಗದ ವಕೀಲ ವಿನೋದ್ರಿಂದ ಪಿಎಂಗೆ ದೂರು. ಬಿಎಸ್ವೈಗೆ ಉನ್ನತ ಸ್ಥಾನಮಾನ ಬೆನ್ನಲ್ಲೇ ಆಪ್ತರು ಆಕ್ಟಿವ್. ಇಷ್ಟು ದಿನ ಕಾವೇರಿ ನಿವಾಸದತ್ತ ಸುಳಿಯದವರು ಈಗ ಬಿಎಸ್ವೈ ಹಿಂದೆಯೇ ಸುತ್ತಾಟ. ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಮಾಜಿ ಸಿಎಂ ದುಂಬಾಲು. ಶಾಂತಿಯುತವಾಗಿ ಗಣೇಶ ಹಬ್ಬ ಆಚರಣೆಯೇ ಪೊಲೀಸರಿಗೆ ಸವಾಲ್. ಗಲಾಟೆಗಳಾಗದಂತೆ ಎಚ್ಚರ ವಹಿಸಲು ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ. ರೌಡಿ ಶೀಟರ್ಗಳನ್ನು ಕರೆದು ಪೊಲೀಸರ ವಾರ್ನಿಂಗ್.